ಕೆಜಿಎಫ್ ಟ್ರೇಲರ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂದ್ರೆ ಈ ವಿಡಿಯೋವನ್ನ ನೀವು ನೋಡಲೇಬೇಕು. ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿಯನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಖಂಡಿತ ನಮ್ಮ ಕೆಜಿಎಫ್ ಟೀಮ್ಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಇನ್ನು ಯಾರ್ಯಾರು ಅದ್ಭುತವಾದ ಕೆಜಿಎಫ್ ಟ್ರೇಲರ್ ಅನ್ನ ನೋಡಿದ್ದೀರಾ, ಟ್ರೇಲರ್ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಕೆಲವರಿಗೆ ಒಂದು ವಿಷಯ ಸರಿಯಾಗಿ ಗೊತ್ತೇ ಇಲ್ಲ, ಅದೇನಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋವನ್ನ ಪದೇ ಪದೇ ನೋಡಿದ್ರೆ ಒಂದೇ ವ್ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಇದು ತಪ್ಪು. ಯೂಟ್ಯೂಬ್ ಯಾವತ್ತೂ ಎಲ್ಲಿಯೂ ಕೂಡ ಹೇಳಿಲ್ಲ ಒಂದು ವಿಡಿಯೋವನ್ನ ಪದೇ ಪದೇ ನೋಡಿದ್ರೆ ವ್ಯೂಸ್ ಕೊಡಲ್ಲ ಅಂತ. ಹಾಗಂತ ವ್ಯೂಸ್ ಕೊಡ್ತೀನಿ ಅಂತಾನೂ ಹೇಳಿಲ್ಲ. ಆದ್ರೆ ಯೂಟ್ಯೂಬ್ ಅಲ್ಗೋರಿಥಮ್ ಪ್ರಕಾರ ಒಂದು 20 ಸಲ ನೀವು ಕೆಜಿಎಫ್ ಟ್ರೇಲರ್ ಅನ್ನು ನೋಡಿದ್ರೆ ಅಟ್ ಲೀಸ್ಟ್ 3 ವ್ಯೂಸ್ ಆದರೂ ಕೌಂಟ್ ಆಗುತ್ತೆ. ಮತ್ತು ಟ್ರೇಲರ್ ಅನ್ನು ಪೂರ್ತಿಯಾಗಿ ನೋಡಬೇಕು, ಟ್ರೇಲರ್ ಅನ್ನು ಲೈಕ್ ಮಾಡಬೇಕು ಮತ್ತು ಟ್ರೇಲರ್ ಗೆ ಕಮೆಂಟ್ ಮಾಡಬೇಕು. ಇಲ್ಲಿ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು, ನಿಮ್ಮ ಪಾಡಿಗೆ ಟ್ರೇಲರ್ ವಿಡಿಯೋ ಪ್ಲೇ ಮಾಡಿ ಮೊಬೈಲ್ ಅನ್ನು ಸೈಡ್ ಅಲ್ಲಿ ಇಟ್ಟರೆ ವಿಡಿಯೋ ವ್ಯೂಸ್ ಕೌಂಟ್ ಆಗಲ್ಲ. ಸ್ವಲ್ಪ ಟೈಮ್ ಬೇರೆ ವಿಡಿಯೋ ನೋಡಬೇಕು, ಆಮೇಲೆ ಮತ್ತೆ ಕೆಜಿಎಫ್ ಟ್ರೇಲರ್ ಅನ್ನ ನೋಡಬೇಕು. ಈ ರೀತಿ ಗ್ಯಾಪ್ ಕೊಟ್ಟು ಟ್ರೇಲರ್ ಅನ್ನ ನೋಡಿದ್ರೆ ಪಕ್ಕ ನಮ್ಮ ಕೆಜಿಎಫ್ ಟ್ರೇಲರ್ ಗೆ ಜಾಸ್ತಿ ರೆಕಮೆಂಡ್ ಸಿಗುತ್ತೆ ಮತ್ತು ಜಾಸ್ತಿ ಹೈಪ್ ಸಿಗುತ್ತೆ. ಈಗಾಗಲೇ ಹೈಪ್ ಇದೆ, ಅದನ್ನ ನಾವೆಲ್ಲರೂ ಸೇರಿ 10 ಪಟ್ಟು ಜಾಸ್ತಿ ಮಾಡೋಣ. ನೀವು 50 ಸಲ ಅಲ್ಲ, ಲೆಕ್ಕವಿಲ್ಲದಷ್ಟು ಸಲ ನೋಡಿದ್ರು ಕೂಡ ಸ್ವಲ್ಪನಾದರೂ ವ್ಯೂಸ್ ಕೌಂಟ್ ಆಗುತ್ತೆ. ವ್ಯೂಸ್ ಕೌಂಟ್ ಆಗಲ್ಲ, ಒಂದೇ ವ್ಯೂಸ್ ಕೌಂಟ್ ಆಗುತ್ತೆ ಅನ್ನೋದನ್ನ ಇವತ್ತೇ ತಲೆಯಿಂದ ತೆಗೆದು ಹಾಕಿ. ಈಗ ಹೇಳಿ, ಕೆಜಿಎಫ್ ಟ್ರೇಲರ್ ಅನ್ನ ಎಷ್ಟು ಸಲ ನೋಡ್ತೀರಾ ಅಂತ.